ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಂಗನವಾಡಿಗಳ ದುಸ್ಥಿತಿ ಹೇಳತೀರದಾಗಿದೆ ಶಿಥಿಲಾವಸ್ಥೆಯಲ್ಲಿವೆ ಇನ್ನೂರಕ್ಕೂ ಹೆಚ್ಚು ಕಟ್ಟಡಗಳು ಸ್ವಂತ ಕಟ್ಟಡವಿಲ್ಲದೆ ಬಾಡಿಗೆ ಕಟ್ಟಡದಲ್ಲಿ ಅಂಗನವಾಡಿ ನಿರ್ವಹಣೆ ಮಾಡ್ತಿದ್ದಾರೆ ಕೆಲವೆಡೆ ಗ್ರಾಮಸ್ಥರಿಂದಲೇ ಶೆಡ್ ನಿರ್ಮಿಸಿ ಅಂಗನವಾಡಿ ನಿರ್ಮಾಣ ಮಾಡಲಾಗಿದೆ ಅಂಗನವಾಡಿಗಳಲ್ಲಿ ಅಧ್ವಾನವಿದ್ದರೂ ಅಲ್ಲಿನ ಜಿಲ್ಲಾಡಳಿತ ಮಾತ್ರ ತಲೆ ಕೆಡಿಸಿಕೊಳ್ತಿಲ್ಲ ಶಿಥಿಲಗೊಂಡಿರೋ ಅಂಗನವಾಡಿಗಳಲ್ಲೇ ಮಕ್ಕಳಿಗೆ ಆಟ ಪಾಠವನ್ನ ಹೇಳಿಕೊಡಲಾಗ್ತಾ ಇದೆ ಒಂದು ರೀತಿ ವಿದ್ಯಾರ್ಥಿಗಳು ಭಯದಲ್ಲೇ ಪಾಠ ಕೇಳುವಂಥದ್ದು ಅಥವಾ ಅಲ್ಲಿಗೆ ಹೋಗುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂತದ್ದು ಕೆಲವೆಡೆ ಗ್ರಾಮಸ್ಥರಿಂದಲೇ ಈಗ ತಾತ್ಕಾಲಿಕ ಶೆಡ್ ಅನ್ನು ನಿರ್ಮಿಸಿ ಅಂಗನವಾಡಿ ನಿರ್ಮಾಣವನ್ನ ಮಾಡಲಾಗಿದೆ ಬಸ್ಟ್ ಬಟ್ ಇಷ್ಟೆಲ್ಲ ದುಸ್ಥಿತಿ ಇದ್ರೂ ಕೂಡ ಅಲ್ಲಿನ ಜಿಲ್ಲಾಡಳಿತ ಕಣ್ಮುಚ್ಚಿ ಕುಳ್ತಿದೆ ಶಿಥಿಲಾವಸ್ಥೆಯಲ್ಲಿವೆ ಇವಾಗ ಇನ್ನೂರಕ್ಕೂ ಹೆಚ್ಚು ಕಟ್ಟಡಗಳು ಯಾವ ಕಟ್ಟಡದಲ್ಲಿ ವಿದ್ಯಾರ್ಥಿಗಳಿಗೆ ಪಾಠವನ್ನು ಮಾಡಬೇಕು ಪಾಪ ಅಲ್ಲಿನ ಶಿಕ್ಷಕರು ಕೂಡ ಕಂಗಾಲಾಕಿದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿಯಾದಂತಹ ಅಂಗನವಾಡಿ ಇದೆ ಪಾಪ ಚಿಕ್ಕ ಚಿಕ್ಕ ಪುಟ್ ಪುಟ್ಟ ಮಕ್ಕಳು ಅಲ್ಲಿ ಹೋಗಿ ಪಾಠವನ್ನು ಕೇಳಬೇಕಾದಂತಹ ಪರಿಸ್ಥಿತಿ ಇದೆ ಸರ್ಕಾರವೂ ಕೂಡ ಗಮನ ಹರಿಸ್ತಾ ಇಲ್ಲ ಮತ್ತೊಂದು ಕಡೆ ಜಿಲ್ಲಾಡಳಿತ ಕೂಡ ಗಮನ ಹರಿಸ್ಬೇಕು ಪರಿಹಾರವನ್ನು ಕೊಡಬೇಕು ಅವರು ಕೂಡ ಇತ್ತ ತಿರುಗಿಯೂ ನೋಡ್ತಿಲ್ಲ ಈಗ ಗ್ರಾಮಸ್ಥರು ತಮ್ಮ ಕೈಲಿಂದ ಎಷ್ಟಾಗುತ್ತೋ ಅಷ್ಟು ಅಲ್ಲಿ ತಾತ್ಕಾಲಿಕ ಶೆಡ್ ಅನ್ನು ನಿರ್ಮಿಸಿದ್ದಾರೆ ಶಿಥಿಲಗೊಂಡಿರೋ ಅಂಗನವಾಡಿಗಳಲ್ಲೇ ಮಕ್ಕಳಿಗೆ ಈಗ ಸದ್ಯಕ್ಕೆ ಆಟ ಪಾಠವನ್ನ ಹೇಳಿಕೊಡಲಾಗ್ತಾ ಇದೆ ಇದು ಬೆಳೆಗೋಡು ಗ್ರಾಮದ ಉಡಳ್ಳಿ ಒಂದು ಅಂಗನವಾಡಿ ನಮ್ಮ ಅಂಗನವಾಡಿ ಒಂದು ಐದ್ ಐದು ವರ್ಷದಿಂದ ಒಂದು ಬೀಳುವಂತ ಸ್ಥಿತಿಯಲ್ಲಿತ್ತು ಆ ಸ್ಥಿತಿಯಲ್ಲಿದ್ರು ನಾವು ಒಂದು ರಿಪೇರಿ ವ್ಯವಸ್ಥೆಯನ್ನು ಮಾಡ್ಕೊಂಡು ಅಲ್ಲೇ ಇದ್ ಮಾಡ್ತಿದ್ವಿ ಅಂದ್ರೆ ಮಕ್ಕಳಿಗೆ ಪಾಠ ಕಲಿಸ್ತಾ ಇದ್ರು ಅಕ್ಕೋರು ಇವಾಗ ಏನಾಗಿದೆ ಕೇಳಿದ್ರೆ ಒಂದು ವರ್ಷದಿಂದ ಪೂರ್ತಿ ಹಾಳಾಗೋಗಿದೆ ಅಲ್ಲಿ ಕುತ್ಕೊಳ್ಳುವಂತ ಸ್ಥಿತಿನೂ ಇರ್ಲಿಲ್ಲ ಹಾಗಾಗಿ ನಾವು ನಮ್ಮ ಊರಲ್ಲೇ ಒಬ್ಬರ ಮನೆಗೆ ಶಿಫ್ಟ್ ಮಾಡಿದ್ವಿ ಶಿಫ್ಟ್ ಮಾಡಿ ಅಲ್ಲಿ ಒಂದು ಬಾಡಿಗೆ ವ್ಯವಸ್ಥೆಯಲ್ಲಿ ಮಾಡ್ಕೊಂಡಾಗಿತ್ತು ಆದ್ರ ಚಪ್ರ ಹಾಕಿ ಒಂದು ಸೆಡ್ ಮಾಡುವಂತ ವ್ಯವಸ್ಥೆ ಮಾಡಿದ್ವಿ ಚಪ್ರ ರೂಪದಲ್ಲಿ ಅದು ತಾತ್ಕಾಲಿಕ ಯಾಕೆಂದರೆ ಈಗ ಮಳೆಗಾಲ ಬಂತು ಅಂದರೆ ಮಳೆಗಾಲದಲ್ಲಿ ಅದು ಆಗೋದಿಲ್ಲ ಅದಕ್ಕಾಗಿ ನಮಗೆ ಪರ್ಯಾಯ ವ್ಯವಸ್ಥೆ ಆಗದೇನೆ ಇದು ಒಂದು ಸೆಡ್ ಮಾಡ್ಕೊಂಡಿದೀವಿ ಈ ಸೆಡ್ಡು ಈಗ ಮಳೆಗಾಲ ತನಕ ಬರೋದಿಲ್ಲ ಮಳೆಗಾಲದ ನಂತರ ನಮಗೆ ಒಂದು ಹೊಸ ಕಟ್ಟಡ ಮಂಜೂರಿ ಕೊಡಬೇಕು ಅನ್ನೋದು ನಮ್ದೊಂದು ಊರ ಊರವರ ಎಲ್ಲ ಒಂದು ಬೇಡಿಕೆ ಒಂದು ಒಂದು ವರ್ಷ ಅಥವಾ ಎಂಟು ತಿಂಗಳಿಂದ ಬಾಡಿಗೆಯನ್ನು ಕೊಟ್ಟಿಲ್ಲ ನಾನು ಡಿ ಡಿ ಡಬ್ಲ್ಯೂ ಸಿ ಡಿ ಜೊತೆ ಒಂದು ಕೋಆರ್ಡಿನೇಟ್ ಮಾಡಿ ಮಾತಾಡ್ತೀನಿ ಲಾಸ್ಟ್ ಟೈಮ್ ಅವರು ಮೀಟಿಂಗ್ನಲ್ಲಿ ಮಾಡುವಾಗ ಅವರು ಏನು ಹೇಳಿದ್ದಾರೆ ಸ್ಟೇಟಿಂದ ಅನುದಾನ ಇನ್ನು ಮುಂದೆ ಬರ್ತಾ ಇದೆ ಹದಿನೈದು ದಿವಸ ಒಳಗಡೆ ಬರ್ತಾಯಿದೆ ನಾವು ಕ್ಲಿಯರ್ ಮಾಡ್ತೀನಿ ನನಗೆ ಹೇಳಿದರು ಬಟ್ ಈವರೆಗೂ ಇನ್ನೂ ಮಾಡಲಿಲ್ಲ ನಾವು ಡೆಫಿನೆಟ್ಲಿ ಅವ್ರ ಜೊತೆ ಮಾತಾಡ್ಕೊಂಡು ಕ್ಲಿಯರ್ ಮಾಡ್ತೀವಿ ಕೆ ಡಿ ಪಿ ಮೀಟಿಂಗ್ ಅನ್ನೋದು ನಾನು ಮಾತಾಡಿದೆ ಅವರು ಆ ಒಂದು ಇಶ್ಯೂ ಕೆಲವು ಅವರು ವೆಹಿಕಲ್ ಡಿ ಅಂದರೆ ಅಡ್ಮಿನ್ ಎಕ್ಸ್ಪೆಂಡಿಚರ್ ಈ ಕೂಡ ಇಶ್ಯೂಸ್ ಇದೆ ಅದು ಇನ್ನೂ ಅಂದಾನ್ ನೆಕ್ಸ್ಟ್ ಹತ್ತು ಹದಿನೈದು ದಿವಸ ಒಳಗಡೆ ಬರುತ್ತೆ ಅಂತ ಹೇಳಿದ್ದಾರೆ ನಾನು ಒಂದು ಕೆಲಸ ಮಾಡ್ತೀನಿ ಕಮಿಷನರ್ ಮೇಡಮ್ಗೆ ಒಂದು ನಾನೇ ಖುದ್ದಾಗಿ ಒಂದು ಪತ್ರ ಬರೀತೀವಿ ಈ ಥರ ಕೆಲವು ಅಂಗನವಾಡಿನಲ್ಲಿ ನಾನು ಸ್ಟೇಟ್ ವೈಸ್ ಇಶ್ಯೂ ಇದೆ ಡೆಫಿನೆಟ್ಲಿ ನಾನು ಕ್ಲಿಯರ್ ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದರ್ಶನ್ ನಾಯ್ಕ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ದರ್ಶನ್ ನಾಯ್ಕ್ ಎಷ್ಟು ವರ್ಷಗಳಿಂದ ಈ ರೀತಿಯಾದಂತಹ ಸಮಸ್ಯೆ ಎದುರಾಗಿದೆ ಅಂಗನವಾಡಿಗಳಲ್ಲಿ ಇಷ್ಟೊಂದು ಅಧ್ವಾನವಿದ್ರೂ ಕೂಡ ಜಿಲ್ಲಾಡಳಿತ ಯಾಕೆ ಗಮನ ಹರಿಸ್ತಾ ಇಲ್ಲ ಅಟ್ಲೀಸ್ಟ್ ಸ್ಥಳಕ್ಕೆ ಭೇಟಿ ಕೊಟ್ಟು ಅಟ್ಲೆ ಅಲ್ಲಿನ ಸ್ಥಳವನ್ನಾದರೂ ಪರಿಶೀಲನೆ ಮಾಡಿದಾರಾ ಹೇಗೆ ಚೈತ್ರ ಇದು ಉತ್ತರ ಕನ್ನಡ ಜಿಲ್ಲೆಯ ಒಂದು ಅಂಗನವಾಡಿಗಳ ಒಂದು ದುಸ್ಥಿತಿ ಇದು ಕಂಡು ಕಾಣಿದ್ರು ಸಹ ಕಣ್ಮುಚ್ಚಿ ಕುಳಿತಿರುವಂತಹ ಆಡಳಿತ ವ್ಯವಸ್ಥೆ ಈಗ ಟೀಕೆ ಗುರಿಯಾಗಿರ್ತಕ್ಕಂಥದ್ದು ಯಾಕಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ಎರಡ್ ಸಾವಿರದ ಏಳ್ನೂರ ಎಂಬತ್ತೆರಡು ಅಂಗನವಾಡಿ ಕೇಂದ್ರಗಳು ಇದರಲ್ಲಿ ಮುನ್ನೂರ ಇಪ್ಪತ್ತೆರಡು ಅಂಗನವಾಡಿ ಕೇಂದ್ರಗಳು ಬಾಡಿಗೆ ಕಟ್ಟಡದಲ್ಲಿ ನಡೀತಾ ಇದೆ ಯಾರ್ದಾರ್ದೋ ಮನೆಯಲ್ಲಿಯೋ ಅಥವಾ ಒಂದು ಮೂಲೆ ಸಂಧಿಯಲ್ಲೋ ಇರುವಂತಹ ಒಂದು ಸಣ್ಣ ಪುಟ್ಟದಾದಂತಹ ಒಂದು ಕಟ್ಟಡದಲ್ಲಿ ಅಂಗನವಾಡಿ ಕೇಂದ್ರಗಳು ಈಗ ನಿರ್ವಹಣೆ ಆಗ್ತಾ ಇದೆ ಅಂದ್ರೆ ನಡೀತಾ ಇದೆ ಈ ಎಲ್ಲಾ ವಿಚಾರ ಉತ್ತರ ಕನ್ನಡ ಜಿಲ್ಲಾಡಳಿತ ಸೇರಿ ಆಡಳಿತ ವ್ಯವಸ್ಥೆಗೆ ಎಲ್ಲಾ ವಿಚಾರ ಗೊತ್ತಿದ್ರೂ ಸಹ ಈಗ ಕ್ರಮ ಕೈಗೊಳ್ಳಲು ಹಿಂದೇಟಾಗ್ತಾ ಇದೆ ಯಾಕಂದ್ರೆ ಈಗಾಗಲೇ ಇನ್ನೂರಕ್ಕೂ ಹೆಚ್ಚು ಅಂಗನವಾಡಿ ಕೇಂದ್ರಗಳು ಶಿಥಿಲಾವಸ್ಥೆಯಲ್ಲಿವೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದ ಗ್ರಾಮೀಣ ಭಾಗದಲ್ಲಿ ಗ್ರಾಮಸ್ಥರ ಒಂದು ಶೆಡ್ ನಲ್ಲಿ ಅಂಗನವಾಡಿಯನ್ನ ನಿರ್ಮಾಣ ಮಾಡ್ಕೊಂಡಿರುವಂತಹ ಒಂದು ಘಟನೆಯು ಸಹ ಈಗಾಗಲೇ ನಡೆದೋಗಿದೆ ಆದ್ರೂ ಸಹ ಆ ಸ್ಥಳಕ್ಕೆ ಸಂಬಂಧಿಸಿದಂತ ಅಧಿಕಾರಿಗಳು ಭೇಟಿ ನೀಡಲು ಹಿಂದೇಟಾಗ್ತಾ ಇದ್ದಾರೆ ಇದು ನಿಜಕ್ಕೂ ಒಂದು ಬಾಲ್ಯದ ಶಿಕ್ಷಣದಲ್ಲೇ ಏನು ಮಕ್ಕಳಿಗೆ ಏನು ಶಿಕ್ಷಣ ಒಂದರಲ್ಲಿ ವಂಚಿತರಾಗ್ತಿದ್ದಾರೆ ಅಂತಾನೆ ಹೇಳ್ಬೇಕಾಗತ್ತೆ ಇದ್ ಬಗ್ಗೆ ಉತ್ತರ ಕನ್ನಡ ಜಿಲ್ಲಾಡಳಿತ ಮಧ್ಯಸ್ಥಿಕೆ ವಹಿಸಬೇಕಾಗಿದೆ ಅದೇ ರೀತಿ ಜನಪ್ರತಿನಿಧಿಗಳು ಮುಂದೆ ಇಲ್ಲಿ ಉತ್ತಮವಾದಂತಹ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕಾಗಿದೆ ಜೊತೆಗೆ ಸ್ವಂತ ಕಟ್ಟಡದ ಭಾಗ್ಯವನ್ನ ಒದಗಿಸಿಕೊಡ್ಬೇಕಾಗಿದೆ ಇಲ್ಲವಾದಲ್ಲಿ ಖಾಸಗಿ ಶಾಲೆಗಳತ್ತ ಇಲ್ಲಿನ ವಿದ್ಯಾರ್ಥಿಗಳಾಗಿ ಮಕ್ಕಳು ಮುಖ ಮಾಡೋದ್ರಲ್ಲಿ ಎರಡು ಮಾತಿಲ್ಲ ಬಾಲ್ಯದಲ್ಲೇ ಇಂಥವಾದಂತ ಒಂದು ಶಿಕ್ಷಣ ಕಲಿತರೆ ಮುಂದೇನಾಗಬೇಕು ಎನ್ನುವಂತ ಒಂದು ಓಕೆ ಧನ್ಯವಾದಗಳು ತಮಲ ಮಾಹಿತಿಗಾಗಿ ಕನ್ನಡಿಗರ ಮೆಚ್ಚಿನ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ